ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ. ಕೆಪಿಸಿಸಿ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಬುಲಾವ್ ಕೊಟ್ಟಿದ್ದಾರೆ. ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಟೋಟಲ್ ಆಗಿ 15 ಹಿರಿಯ ನಾಯಕರಿಗೆ ಕರೆಯನ್ನ ಮಾಡಲಾಗಿದೆ. ಫೆಬ್ರವರಿ 25 ಅಥವಾ 26ಕ್ಕೆ ದೆಹಲಿಯಲ್ಲಿ ರಾಜ್ಯ ನಾಯಕರ ಸಭೆ ಕೂಡ ನಡೆಯಲಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಸೂಚನೆ ಕೊಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇನ್ನ ಉಳಿದಿರುವಂಥದ್ದು ಬರೀ ಒಂದು 14 ತಿಂಗಳು ಮಾತ್ರ ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್. ಸೊ ಹೀಗಾಗಿ ಈಗಿನಿಂದಲೇ ಸರ್ವ ರೀತಿಯಲ್ಲೂ ತಯಾರಿ ಆಗ್ಲಿಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸೂಚನೆಯನ್ನು ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಸಭೆಯನ್ನು ಕರೆಯಲಿದ್ದಾರೆ. 15 ಜನ ಹಿರಿಯ ನಾಯಕರ ಸಭೆ ಅದು, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ. 5 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಆ 5 ಪ್ರಮುಖ ವಿಷಯಗಳು ಯಾವುದು ಅಂತ ನೋಡಿದಾದ್ರೆ, ಫಸ್ಟ್ ಆಪ್ಷನ್ ಅಲ್ಲಿ ಇರುವಂತ ಮೈನ್ ಅಜೆಂಡಾ ಅಂದ್ರೆ 2023 ವಿಧಾನಸಭಾ ಚುನಾವಣೆ, ಅದೇ ಪ್ರಮುಖವಾಗಿರುವಂಥದ್ದು. ಅದರಲ್ಲಿ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ನಾವು ಚುನಾವಣೆಯನ್ನ ಎದುರಿಸೋಣ ಅಂತ, ಮತ್ತೆ ಯಾರಿಗೆ ಯಾವ್ಯಾವ ರೀತಿಯಾದಂತಹ ಜವಾಬ್ದಾರಿ, ಯಾರು ಹೇಗೆ ಈ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕು, ಅಭ್ಯರ್ಥಿಗಳ ಆಯ್ಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ನಿಜ ವಿಷಯದಲ್ಲಿ ಇಡಬೇಕಾದಂತಹ ಎಚ್ಚರಿಕೆ ನಡೆ ಏನು, ಬಿಜೆಪಿ ಸರ್ಕಾರದ ವೈಫಲ್ಯಗಳೇನು, ಅದನ್ನ ಯಾವ ರೀತಿಯಾಗಿ ಜನರ ಮುಂದಿಡಬೇಕು, ಹೀಗೆ ಹಲವು ವಿಚಾರಗಳ ಬಗ್ಗೆ ಕೆಪಿಸಿಸಿ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಅವರು. ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಇರುವಂತ ಒಂದು ದೊಡ್ಡ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿಬೇಕು ಅಂದ್ರೆ ಕಾಂಗ್ರೆಸ್ ಹರಸಾಹಸ ಪಡುವಂತ ಪರಿಸ್ಥಿತಿ ಇದೆ. ಇಲ್ಲಿ ಬಿಜೆಪಿ ಬೇರೆ ಅಧಿಕಾರದಲ್ಲಿ ಇರುವಂತದ್ದು, ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಏನ್ ಪ್ಲಾನ್ ಮಾಡಬೇಕು, ಸ್ಟ್ರಾಟಜಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಭೆ ನಡೆಯಲಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ರಾಹುಲ್ ಗಾಂಧಿ ಅವರು 15 ಪ್ರಮುಖ ಹಿರಿಯ ನಾಯಕರ ಸಭೆಯನ್ನ ಕರೆದಿರುವಂತದ್ದು, ಮೈನ್ ಅಜೆಂಡಾ ಅಂದ್ರೆ ಇಲ್ಲಿ 2023 ಚುನಾವಣೆನೇ ಟಾರ್ಗೆಟ್ ಆಗಿರುತ್ತೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈಗಿನಿಂದಲೇ ಮತ್ತಷ್ಟು ಹುಮ್ಮಸ್ಸನ್ನ ತುಂಬುವಂತ ನಿಟ್ಟಿನಲ್ಲಿ ಈ ಸಭೆ ಸಹಕಾರಿ ಆಗ್ಬಹುದು ಅಂತ ಅನ್ಸುತ್ತೆ. ಈಗ ಕಾಂಗ್ರೆಸ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿರುವಂತ ರಾಜ್ಯ ಏನಂತಂದ್ರೆ ಕರ್ನಾಟಕ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ದೊಡ್ಡ ರಾಜ್ಯ, ಕಾಂಗ್ರೆಸ್ ಗೆಲ್ಲಲೇಬಹುದಾಗಿದೆ ಅನ್ನುವಂತಹ ಒಂದು ವಾತಾವರಣ ಕಂಡು ಬರ್ತಿದೆ. ಅಫ್ಕೋರ್ಸ್ ಈಗ ಬೇರೆ ಉತ್ತರಾಖಂಡ ಪಂಜಾಬ್ನಲ್ಲೂ ಆ ಥರದ ನಿರೀಕ್ಷೆಗಳಿದ್ದಾವೆ, ಆದರೆ ಈಗ ಅವು ಒಂದು ರೀತಿಯಲ್ಲಿ ಮುಗಿದ ಅಧ್ಯಾಯ. ಸೊ ಇನ್ನು ಮುಂದೆ ಏನು ಅನ್ನುವಂಥದ್ದನ್ನು ನೋಡಿದಾಗ ಕರ್ನಾಟಕದ ವಿಷಯ ಕಣ್ಣಿಗೆ ಕಾಣಿಸುತ್ತೆ. ಸೊ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ 15 ನಾಯಕರಿಗೆ ಈ ತಿಂಗಳು 25 ಅಥವಾ 26ನೇ ತಾರೀಕು ದೆಹಲಿಗೆ ಬನ್ನಿ ಅನ್ನುವಂಥ ಸಂದೇಶವನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಅವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಲ್ಲ ನಾಯಕರನ್ನ ಎಲ್ಲ ಸೇರಿ ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಈಗ ನಮಗೆ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ 5 ಪ್ರಮುಖ ವಿಷಯಗಳು ಚರ್ಚೆ ಆಗ್ತವೆ. ಅಫ್ಕೋರ್ಸ್ ಎಲ್ಲರೂ ನಿರೀಕ್ಷೆ ಮಾಡಿರ್ತಾರ. ಮೊದಲನೇ ನಿರೀಕ್ಷೆ ಏನಂತಂದ್ರೆ 2023ಕ್ಕೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಸಜ್ಜಾಗಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ಆಗುತ್ತೆ. ಅದಾದ್ಮೇಲೆ ಸಾಮೂಹಿಕ ನಾಯಕತ್ವದಡಿ ಏನೋ ಚುನಾವಣೆಗೆ ಹೋಗ್ಬೇಕು ಅನ್ನುವ ಬಗ್ಗೆ ಚರ್ಚೆ ಆಗುತ್ತೆ. ಇದು ಬಹಳ ಮುಖ್ಯವಾದಂತ ವಿಷಯ. ಯಾಕೆ ಅಂತಂದ್ರೆ ಇತ್ತೀಚೆಗೆ ನಾವು ನೋಡಿದ್ವಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಿಷಯದಲ್ಲಿ ಅವರನ್ನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನ ಪರೋಕ್ಷವಾಗಿ ಮಾಡಿದ್ರು. ಸೊ ಇದು ಬೇರೆ ರೀತಿಯ ಗೊಂದಲಕ್ಕೆ ಕಾರಣ ಆಗಿತ್ತು. ಸೊ ಆ ರೀತಿಯ ಗೊಂದಲಗಳನ್ನ ತಿಳಿಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ, ಜೊತೆಗೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಅವರನ್ನ ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಸಾಮೂಹಿಕ ನಾಯಕತ್ವದಡಿ ಚುನಾವಣೆಗೆ ಹೋಗೋಣ ಅನ್ನುವಂಥ ವಿಷಯವನ್ನ ಹೈಕಮಾಂಡ್ ಪ್ರಸ್ತಾಪಿಸುತ್ತೆ. ಸಹಜವಾಗಿ ಅಲ್ಲಿ 15 ಹಿರಿಯ ನಾಯಕರು ಇರೋದ್ರಿಂದ ಎಲ್ಲರೂ ಅದಕ್ಕೆ ದನಿಗೂಡಿಸ್ತಾರೆ. ಸೊ ಅದರಿಂದ ಬಹುತೇಕ ಸಾಮೂಹಿಕ ನಾಯಕತ್ವದಡಿ ಚುನಾವಣೆಗೆ ಹೋಗೋಣ ಅನ್ನುವಂತಹ ಒಂದು ರೀತಿಯ ನಿರ್ಣಯ ಈ ಸಭೆಯಲ್ಲಿ ಆಗುತ್ತೆ. ಅದಾದ್ಮೇಲೆ ಮತ್ತೊಂದೇನು ಅಂದ್ರೆ ಇಡೀ ತಂಡವಾಗಿ ಕೆಲಸ ಮಾಡೋದು ಹೇಗೆ ಅಂದ್ರೆ, ಅದು ಮಾಧ್ಯಮಗಳನ್ನ ನಿರ್ವಹಿಸುವ ವಿಷಯದಲ್ಲಿ, ಹಣಕಾಸು ನಿರ್ವಹಿಸುವ ವಿಷಯದಲ್ಲಿ, ಮ್ಯಾನಿಫೆಸ್ಟೋ ತಯಾರಿಸುವ ವಿಷಯದಲ್ಲಿ, ಹೀಗೆ ಹಲವಾರು ಸಂಗತಿಗಳಿರ್ತವೆ ಚುನಾವಣಾ ಸಂದರ್ಭದಲ್ಲಿ. ಸೊ ಆ ಎಲ್ಲ ವಿಷಯಗಳಲ್ಲೂ ಕೂಡ ಒಂದಕ್ಕೊಂದು ತಾಳೆ ಆಗುವ ರೀತಿ, ಒಂದು ಸಮನ್ವಯ ಇರುವ ರೀತಿಯಲ್ಲಿ ಕೆಲಸ ಮಾಡೋದು ಹೇಗೆ ಅನ್ನುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅಂತೇಳಿ ಗೊತ್ತಾಗಿದೆ. ಮತ್ತೆ ಇತ್ತೀಚೆಗೆ ಒಂದಷ್ಟು ಅಪಾಯಿಂಟ್ಮೆಂಟ್ಗಳಾದವು. ಫಾರ್ ಎಕ್ಸಾಂಪಲ್, ಎಂ ಬಿ ಪಾಟೀಲ್ ಅವರನ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಬಿ
ಕೆ ಹರಿಪ್ರಸಾದ್ ಅವರನ್ನ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಖಂಡಿತಕ್ಕೂ ಕಾಂಗ್ರೆಸ್ ಒಂದು ಒಳ್ಳೆ ಪ್ಯಾಕೇಜ್ ಅನ್ನ ಮಾಡಿದೆ. ಅಂದ್ರೆ ಎಲ್ಲ ರೀತಿಯಲ್ಲಿ ಎಲ್ಲ ಸಮುದಾಯದವರನ್ನು ಒಳಗೊಳ್ಳುವಂತ ಪ್ರಯತ್ನವನ್ನ ಮಾಡಿದೆ. ಈಗ ಅದು ಜನರಿಗೂ ಕೂಡ ರೀಚ್ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತೊಂದು ಪ್ರಮುಖ ಅಂಶ ಏನಂತಂದ್ರೆ, ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅನ್ನೋ ನಿಟ್ಟಿನಲ್ಲಿ. ಸೊ ಅದು ಕೂಡ ಒಂದು ಪ್ರಮುಖ ಅಂಶ ಆಗಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿ ವಿರುದ್ಧ ನೀವು ಡಿಫೆನ್ಸಿವ್ ಮೋಡ್ ಬದಲಿಗೆ ಆ ಅಟ್ಯಾಕಿಂಗ್ ಅನ್ನ ಮಾಡಿ. ಅಂದ್ರೆ ಅವರು ಹೂಡುವಂತ ತಂತ್ರಗಳಿಗೆ ನಾವು ಪ್ರತಿತಂತ್ರ ಹೂಡುವ ಬದಲು ನಾವೇ ತಂತ್ರಗಳನ್ನ ಹೂಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ. ಇದಲ್ಲದೆ ಇನ್ನೂ ಒಂದಷ್ಟು ವಿಷಯಗಳು, ಅಂದ್ರೆ ಹಿಜಾಬ್ ವಿಷಯ ಇರ್ಬೋದು, JDS ಮತ್ತು ಬಿಜೆಪಿಯ ಅಪಮತ ಮೈತ್ರಿ ವಿಷಯದಲ್ಲಿ ಇರ್ಬೋದು, ಅಥವಾ ರಾಜ್ಯ ಬಿಜೆಪಿಯ ಭ್ರಷ್ಟಾಚಾರ ಅನಿಶ್ಚಿತತೆ, ಈ ಎಲ್ಲವುಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ದರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.